ಹಾಯ್, ಹೇಗಿದ್ದೀರಾ? ಎಲ್ಲ ನಾನು ಚೆನ್ನಾಗಿದ್ದೀನಿ. ಎಂಜಾಯ್ ಲಲಿತಾ ಅಂತಂದ್ಬಿಟ್ಟು ನಿಮಗೆ ಈ ದೇವ್ರ ಮನೆ ಸಾಮಾನು ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ನೀವು ಇದು ಒಂದು ಸ್ಪೂನು ಸೋಡಾ, ಒಂದು ಸ್ಪೂನು ವಿಮ್ಮು, ಒಂದು ಸ್ಪೂನು ಇದು ವೆನಿಗರ್, ಅಡುಗೆಗೆ ಉಪಯೋಗಿಸ್ಕೊತೀವಲ್ಲ ಆ ಥರದ್ದು ವೆನಿಗರ್ ಒಂದು ಸ್ಪೂನ್ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಕ್ರಬ್ಬಲ್ಲಿ ನಮಗೆ ಬೆಳ್ಳಿ ಸಾಮಾನಾಗಲಿ, ತಳೆ ಸಾಮಾನಾಗಲಿ, ಮೆಟಲ್ ಸಾಮಾನಾಗಲಿ, ನಾವು ದೇವ್ರ ಮನೆದು ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ನಮ್ಗೆ ಗೊತ್ತಿರಲ್ಲ. ನಾವು ಪೂಜೆಗಳಿಗೆ ಇಟ್ಬಿಟ್ಟಿರ್ತೀವಿ ದೀಪಗಳು ಎಲ್ಲನೂ, ಅದರಲ್ಲಿ ನಮಗೆ ಈ ಇದು ಕಪ್ಪಗಾಗ್ಬಿಟ್ಟಿರುತ್ತೆ. ಕಪ್ಪಗಾಗ್ಬಿಟ್ಟು ನಮಗೆ ಕ್ಲೀನ್ ಮಾಡೋಕ್ಕೇ ಆಗಲ್ಲ. ಅದು ಒಂದು ಅದು ಡಿಸೈನ್ ಬೇರೆ ಇರುತ್ತಲ್ವಾ, ಈ ಥರ ಈ ಥರ ಡಿಸೈನ್ ಮೇಲೆಲ್ಲ ಕಪ್ಪಗಾಗ್ಬಿಡುತ್ತೆ ನೋಡಿ, ಈ ಥರ ಕೆಳಗಡೆ ಎಲ್ಲ ನಾನು ಕಪ್ಪಗಾಗ್ಬಿಡುತ್ತೆ. ಅದು ನಾವು ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಥರ ಸ್ಕ್ರಬ್ಬಲ್ಲಿ ಸ್ವಲ್ಪ ಉಜ್ಜಿಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಚೆನ್ನಾಗಿ ತೊಳೆದು ಬಿಡಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ವಿಮ್ ಲಿಕ್ವಿಡಲ್ಲಿ ತೊಳ್ಕೊಂಬಿಡ್ಬೇಕು ಒಂದ್ಸಲ, ಮತ್ತೆ ಇದೆಲ್ಲ ಆದಮೇಲೆ ವಿಮ್ ಲಿಕ್ವಿಡಲ್ಲಿ ತೊಳೆದು ಬಿಡಬೇಕು. ತೊಳೆದ್ಬಿಟ್ಟು ಆಮೇಲೆ ನಾವು ಈ ಥರ ಈ ಇದಿರುತ್ತಲ್ವ ಈ ಥರ ಕವರು ನಮಗೆ ನೋಡಿ, ಈ ಥರ ಬ್ಯಾಗ್ ಎಲ್ಲ ತೆಂಗಿನಕಾಯಿಗೆಲ್ಲ ಮದುವೆಗಳಿಗೆಲ್ಲ ಕೊಡ್ತಾರಲ್ವಾ, ಈ ಥರ ಬ್ಯಾಗ್ ಕವರ್ ಇರುತ್ತೆ. ಈ ಥರ ಕವರಲ್ಲಿ ಹೆಂಗೂ ನಾವು ಬಿಸಾಕ್ಬಿಡ್ತೀವಿ, ಇದು ನಮಗೆ ಯೂಸ್ ಇಲ್ಲ, ಇದು ಮನೆಯೆಲ್ಲ ಹರ್ಕೊಂಬಿಡ್ತೀವಿ. ಈಗ ಕಡಿಮೆ ಮದುವೆ ಸಮಾರಂಭಗಳೆಲ್ಲನೂ ನಾವು ಬೇರೆ ಲಾಕ್ಡೌನ್ ಇಲ್ಲದೆ ಇರೋವಾಗೆಲ್ಲ ತುಂಬ ಮನೆಗಳಲ್ಲಿ ಇರ್ತಾಯಿದ್ವು, ಅದು ಎಲ್ಲ ಡಸ್ಟ್ಬಿನ್ಗೆ ಹಾಕೋದೇ ಸರಿ ಹೋಗುತ್ತೆ. ಈ ಥರ ಬ್ಯಾಗ್ ಕವರ್ಸ್ ಎಲ್ಲನೂ ಇನ್ಮೇಲೆ ಎಲ್ಲನೂ ಟಿಶ್ಯೂ ಕವರ್ ತಗೋಬೇಡಿ, ಈ ಥರದ್ರಲ್ಲಿ ಯೂಸ್ ಮಾಡ್ಕೊಳ್ಳಿ. ವೇಸ್ಟ್ ನಮಗೆ ವೇಸ್ಟ್ ಅನಿಸಲ್ಲ ಇದೆಲ್ಲ. ನಾನು ಈ ಥರ ಬ್ಯಾಗ್ಗಳು ಹೆಂಗಿದ್ರೂ ಬಿಸಾಕ್ಬೇಕಲ್ವಾ. ಈ ಥರ ದೇವ್ರ ಸಾಮಾನು ತೊಳೆದಾಗ ನಾವು ಮೊದಲೆಲ್ಲನೂ ಬಿಳಿ ಬಟ್ಟೆ ಉಪಯೋಗಿಸ್ತಾ ಇದ್ವಿ. ಬಿಳಿ ಬಟ್ಟೆ ತೊಳೆದಾದ್ಮೇಲೆ ಬಿಳಿ ಬಟ್ಟೆಯಲ್ಲಿ ಈ ಬನೀನ್ ಬಟ್ಟೆನೋ ಕಾಟನ್ ಬಟ್ಟೆ ಇರುತ್ತಲ್ಲ ಆ ಥರ ಬಟ್ಟೆ ಮೆತ್ತಗಿರೋ ಬಟ್ಟೆಯಲ್ಲಿ ದೇವ್ರ ಸಾಮಾನು ತೊಳಿತಾ ಒರೆಸಿಡ್ತಾ ಇದ್ವಿ. ಆವಾಗ ಕಪ್ಪಗಾಗಲ್ಲ, ಮಚ್ಚೆಗಳು ಬರೋಲ್ಲ ಅಂತಂದ್ಬಿಟ್ಟು. ಇವಾಗ ಈ ತಳೆ ಸಾಮಾನು ಅಷ್ಟೇ, ನಾವು ಈ ತಳೆ ಸಾಮಾನು ಸಾಮಾನು ಇಟ್ಕೊಂಡಿರಲ್ಲ, ನಾವೆಲ್ಲ ಇಟ್ಕೊಂಡಿದ್ದೀವಿ ದೇವ್ರ ಮನೆದು. ಅದು ನಾವು ಇಟ್ಕೋಬೇಕಾದ್ರೆ ನೋಡಿ, ಈ ಥರ ನೀವು ಈ ಕ್ಲೀನಾಗಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಒಂದು ಕೈಯಲ್ಲಿ ಬಿಡಿಸಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಮನೆಯಲ್ಲಿ ನಾವು ಇವಾಗ ಯಾರೋ ನಮಗೆ ರಿಲೇಷನ್ ಎಲ್ಲ ಬಂದಿದ್ದರು ಮಾತಾಡ್ತಾ ಇದ್ರು, ಅವ್ರ ಮುಂದೆನೆ ನಾನು ಈ ಹೊಸದೊಂದು ಅಲ್ಲುಜ ಬ್ರಷ್ ಇರುತ್ತಲ್ವ ಅದರಲ್ಲಿ ಉಜ್ಕೊಂಡ್ಬಿಟ್ಟು ಇಲ್ಲೇ ಕೂತ್ಕೊಂಡು ಮಾತುಗಳು ಹೇಳ್ಕೊಂಡು ತೊಡೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡ್ಬಿಟ್ಟು ವೇಸ್ಟ್ ಬಟ್ಟೆ ಹಂಗೆ ಉಜ್ಕೊಂಡೆ ನೋಡಿ ಮಾತಾಡ್ಕೊಂಡು ಹಿಂಗೆ. ನಿಮಗೆ ಅದಕ್ಕೆ ನಿಮಗೆ ತೋರಿಸ್ಬೇಕು ಅನಿಸ್ತು ನನಗೆ, ಯಾವ ಥರ ಹೆಣ್ಮಕ್ಳು ಕ್ಲೀನಾಗಿ ಕೆಲಸ ಮಾಡ್ಕೋಬೇಕು ಅನ್ನೋದು. ಇವಾಗ ಮಾಡಲ್ಲ, ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಈ ಥರದ್ದೆಲ್ಲ. ನಾನು ಯಾವಾಗಾದರೂ ಈ ಥರ ಫ್ರೀ ಇದ್ದಾಗ ಟಿ ವಿ ನೋಡ್ತಾ ಇರೋವಾಗ ನೀವು ಸುಮ್ಮನೆ ಕೂತ್ಕೊಂಡಿರೋವಾಗ ಮನೆಯಲ್ಲಿ ಏನಾದರೂ ಈ ಥರ ನಾವು ದೀಪಗಳಿಟ್ಟು ಕಪ್ಪಗಾಗ್ಬಿಟ್ಟಿದ್ರೆ ಬತ್ತಿ ಮುಂದಕ್ಕೆ ಬಂದುಬಿಟ್ಟು ಕಪ್ಪಗಾಗಿರುತ್ತೆ ನೋಡಿ, ಇಲ್ಲೆಲ್ಲ ಕಪ್ಪಗಾಗುತ್ತೆ ನೋಡಿ ಈ ಥರ ಈ ಥರ ನೋಡಿ. ಈ ಥರ ನಾನು ಒರೆಸ್ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ. ಹಿಂಗೆ ನಿನ್ನೆ ಪೂಜೆಗಿಟ್ಟಿದ್ವಿ ಅದರಿಂದ ಇದು ತುಂಬ ಕಪ್ಪಗಾಗಿತ್ತು, ನೋಡ್ಕೊಳ್ದಿರ ನಾವು. ಬತ್ತಿ ಮುಂದಕ್ಕೆ ಬಂದುಬಿಟ್ಟಿರುತ್ತೆ ತುಂಬ ಉರಿ ಬಂದು, ಅದು ದೀಪ ಜೋರಾಗಿ ಉರಿದಾಗ ಇಲ್ಲೆಲ್ಲ ಡಿಸೈನಲ್ಲೆಲ್ಲ ಕಪ್ಪಗಾಗುತ್ತೆ ನೋಡಿ. ಇದು ಈ ಥರ ಡಿಸೈನ್ದೆಲ್ಲನೂ ಬೇಗ ಗಲೀಜಾಗ್ಬಿಡುತ್ತೆ. ಈ ಕುಂಕುಮದ ಬಟ್ಲುಗಳು ಇವೆಲ್ಲ ನಾನು ನೋಡಿ, ಈ ಥರ ಸುಮ್ಮನೆ ಉಜ್ಜಿ ಉಜ್ಜಿ ಬೆಳ್ಳಿ ವೇಸ್ಟ್ ಆಗಿಬಿಡುತ್ತೆ, ಸೌದೋಗ್ಬಿಡುತ್ತೆ. ಜಾಸ್ತಿ ಉಜ್ಜುತ್ತಾ ಇದ್ರೂ ಸೌದೋಗ್ಬಿಡುತ್ತೆ ಈ ಥರ ನೋಡಿ. ಈ ಥರ ತಗೊಂಡು ಈ ಥರ ಸಂಧಿಗಳಿಗೆ ಎಲ್ಲ ನಾನು ನೋಡಿ ತೊಳೆದಾದ್ಮೇಲೆ ನೋಡಿ ಈ ಥರ ನೋಡಿ, ಹಿಂಗೆ ಹಿಂಗೆ ತಗೊಂಡು ಎರಡು ಕೈಯಲ್ಲಿ ಇನ್ನು ಈ ಸಂಧಿಗಳಿಗೆಲ್ಲ ಹಿಂಗೆ ಹಾಕಿ ಹಿಂಗೆ ಇಟ್ಕೊಂಡು ಎಲ್ಲ ಒರೆಸಿದ್ವಿ ಅಂದರೆ ನಾವು ನೀಟಾಗಿಬಿಡುತ್ತೆ. ನಮಗೆ ಎಷ್ಟು ನೀಟಾಗುತ್ತೆ ಅಂತಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ನಾವು ಹೊಸ್ದಾಗಿ ತಂದಿದ್ದೀವೇನೋ ಅಂಗಡಿಯಿಂದ ಅಂತ ಅನಿಸುತ್ತೆ ನೋಡಿ. ಈ ಥರ ಒಂಥರ ಟ್ರೈ ಮಾಡಿ, ನೀವು ಟ್ರೈ ಮಾಡಿಬಿಟ್ಟು ನನಗೆ ಯಾವ ಥರ ಇದೆ ಅಂತ ಶೇರ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಈ ಥರ ಐಡಿಯಾಗಳೆಲ್ಲ ಹೇಳ್ಕೊಡ್ಬೇಕು, ಬೇಗ ಕೆಲಸ ಆಗುತ್ತಲ್ವಾ. ಈ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗೆ ಸ್ವಲ್ಪ ಕೆಲಸ ಅಂದರೂ ಸಾಕಾಗುತ್ತೆ ಅವ್ರಿಗೆ, ಮನೆ ಕೆಲಸ ಇದು ಈ ಕೆಲಸ ಎಲ್ಲ ನಾನು ನೋಡಿ. ಈ ಥರ ನೀವು ಮಾಡ್ಕೋಬೇಕು ಹೆಣ್ಮಕ್ಳು, ಈ ಥರ ಮಾಡ್ಕೊತಾ ಇದ್ರೆ ಈಸಿ ಆಗುತ್ತೆ ನಮಗೆ, ಈಸಿ ಆಗುತ್ತೆ ನಮಗೆ, ಬೇಗ ಕೆಲಸ ಆಗುತ್ತೆ. ಮತ್ತು ಈ ಥರ ವೇಸ್ಟು ಮನೆಯಲ್ಲಿ ಇರೋ ಬದಲು ಉಪಯೋಗನೂ ಆಯಿತು ಮತ್ತು ಬಿಸಾಕ್ಬಿಡ್ಬೋದು.
ಇದನ್ನೇನು ಒಗೆಯೋಷ್ಟಿಲ್ಲ ಮತ್ತು ನಾವು ಇಟ್ಕೊಳ್ಬೇಕಾಗಿಲ್ಲ, ಯಾಕಂದರೆ ಇನ್ನೊಂದು ಬರುತ್ತಲ್ವ ಫಂಕ್ಷನ್ಗಳಿಗೆಲ್ಲ ಹೋದಾಗಿದ್ದೇ ಇರುತ್ತೆ. ಇನ್ನು ಮೇಲೆ ಬಿಸಾಕ್ದಿರಾ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ರಿ. ಈ ಥರ ಈ ಮಿಕ್ಸಿ ಮೇಲೂ ಅಷ್ಟೆ, ಮಿಕ್ಸಿ ಮೇಲೂ ಕಪ್ ಕಪ್ಗಾಗಿರುತ್ತೆ. ನಾವು ಏನಾದರೂ ಅಡುಗೆ ಮನೆಯದೆಲ್ಲ ಎಣ್ಣೆದೆಲ್ಲ ಬಂದುಬಿಟ್ಟಿರುತ್ತಲ್ವ, ಆವಾಗ ಈ ಥರ ಸ್ವಲ್ಪ ಲಿಕ್ವಿಡಲ್ಲಿ ಸ್ವಲ್ಪ ಇದು ಈ ಥರ ಕ್ಲಾತಲ್ಲೇ ಹಿಂಗೆ ಮಾಡಿಕೊಂಡು ಒರೆಸ್ಕೊಂಡ್ಬಿಟ್ವಿ ಅಂತಂದರೆ ಎಲ್ಲೋ ಎಲ್ಲೋ ಕಲರ್ ಆಗಿರುತ್ತೆ, ಅದೆಲ್ಲನೂ ಒಟ್ಟೋಗ್ಬಿಡುತ್ತೆ. ನೋಡಿ ಈ ಥರ ನೀವು ನೀಟಾಗಿ ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ನಾನು ಈಗ ಮಾಡ್ತಾ ಇದ್ದೀನಿ, ಇನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ನನಗೆ ಅನ್ನಿಸ್ತಾ ಇದೆ. ನಾನು ಇಷ್ಟು ದಿವಸದಿಂದ ಮಾಡಿರಲಿಲ್ಲ ಈ ಥರ. ಇವಾಗ ನಾನು ಇದನ್ನು ಉಪಯೋಗಿಸಿ ಬಟ್ಟೆ ಯಾಕೂ ಇದು ಮಾಡೋದು ಅಂತಂದ್ಬಿಟ್ಟು ಇದರಲ್ಲಿ ಉಪಯೋಗಿಸ್ದೆ ನೋಡಿ, ಚೆನ್ನಾಗಿದೆ ಇದು ಒಂಥರ ಐಡಿಯಾ ನೋಡಿ. ಈ ಥರ ನಾವು ಹೊಸ ಹೊಸ ಐಡಿಯಾಗಳು ತಿಳ್ಕೊತಾ ಇರಬೇಕು ನಮಗೆ ನೋಡಿ. ಈ ಥರ ನಾವು ಕ್ಲೀನಾಗಿ ಈಸಿಗೆ ಈಸಿನೂ ಆಗುತ್ತೆ, ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರೋ ಅಂಥ ಆ ಟಿಶ್ಯೂ ಕ್ಲಾತ್ಸ್ ಎಲ್ಲನೂ ಬಿಸಾಕೋ ಬದಲು ಈ ಥರ ಯೂಸ್ ಆಗುತ್ತೆ ನೋಡಿ. ಈ ಥರ ಬೆಳ್ಳಿಗೆ ಈ ಥರ ನಾವು ಯಾವಾಗಲೂ ಅಷ್ಟೇ ನಾವು ಈ ಥರ ಮಾಡ್ಕೊತ ಇರಬೇಕು. ನೀವು ಮನೆ ಕೆಲಸ ಅಂದರೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ, ನಾವು ಅಂದರೆ ಮಾಡ್ಕೊತೀವಿ ದೊಡ್ಡವರೆಲ್ಲನೂ. ಈಗಿನ ಮಕ್ಳಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಯ್ಯೋ ಯಾರಮ್ಮ ಮಾಡ್ತಾರೆ ಇದೆಲ್ಲನೂ ಅಂತಾರೆ. ಅದಕ್ಕೆ ನಾವು ಈ ಥರ ಹೇಳಿದರೆ ಅವ್ರಿಗೂ ಈಸಿ ಆಗುತ್ತಲ್ವಾ, ನಮಗೂ ಈಸಿ ಆಗಿದೆ ಅಂದ್ಕೊಳ್ರಿ ಇವೆಲ್ಲನೂ. ಇವಾಗ ಮೊದಲು ಅಷ್ಟೇನು ಕಷ್ಟ ಇಲ್ಲ ನೋಡಿ. ಈ ಥರ ಮೊದಲೆಲ್ಲ ನಾವು ಹುಣಸೆ ಹಣ್ಣು ಸಬೀನ ಎಲ್ಲ ಹಾಕಿ ತೊಳಿತಾ ಇದ್ವಿ, ಇವಾಗ ಅಂಥವೆಲ್ಲ ಹಾಕೋ ಅಷ್ಟೇ ಇರೋಲ್ಲ ನೋಡಿ. ಈ ಥರ ನೀವು ಉಪಯೋಗಿಸ್ಕೊಂಡ್ರೆ ಈ ಥರ ನೀಟಾಗಿ ನೋಡಿ ಹೊಸಾದಿದ್ದಂಗೆ ಇದೆ ನೋಡಿ. ಹಂಗೂ ನಮ್ಮದು ತುಂಬಾ ಕಲೆ ಆಗಿತ್ತು, ಈ ಡಿಸೈನಲ್ಲೆಲ್ಲ ಕಪ್ಪು ಕಪ್ಪಗಾಗೋಗಿತ್ತು ನೋಡಿ, ಇಲ್ಲೆಲ್ಲ ಕಪ್ಪು ಕಪ್ಪಗಾಗೋಗಿತ್ತು, ಇದು ಇದೆಲ್ಲ ಕಪ್ಪು ಕಪ್ಪಗಾಗೋಗಿತ್ತು. ನಾನು ಒಂದ್ಸಲ ಉಜ್ಜಿದ್ದಷ್ಟೇ, ಇವಾಗ ನಾನು ಒಂದ್ಸಲ ತೊಳೆಯೋಷ್ಟರಲ್ಲೇ ಈ ಥರ ಆಗಿದೆ. ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಫುಲ್ ಎಲ್ಲ ಈ ಡಿಸೈನಲ್ಲಿರೋ ಎಲ್ಲ ಗಲೀಜೆಲ್ಲ ಹೊರಟೋಗ್ಬಿಡುತ್ತೆ ನೋಡಿ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿರಿ, ನಿಮಗೆ ಯಾವ ಥರ ನಾವು ಕ್ಲೀನ್ ಮಾಡ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ನಮಗೆ ಎಲ್ಲನೂ ಮಾಡ್ಕೊಳೋಕ್ಕಾಗಲ್ಲ ಒಂದೇ ಸಮನೆ, ಆಗಿದ್ದಾಗಿದ್ದು ಒಂದೊಂದು ಸಲ ಮಾಡ್ಕೊತಾ ಇರಬೇಕು. ಈ ವರಲಕ್ಷ್ಮಿ ವ್ರತದಲ್ಲಿ ದೀಪಾವಳಿ ಟೈಮಲ್ಲಿ ಮತ್ತು ನಾವು ಗಣೇಶ ಗೌರಿ ವ್ರತಗಳಲ್ಲಿ ಎಲ್ಲ ಈ ಥರ ಮಾಡ್ತಾ ಇರ್ತೀವಿ. ಈ ಥರ ನಿಮಗೆ ಬೇಕಾದಾಗ ನೀವು ನೀಟಾಗಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಇದು, ಈ ಥರ ಕ್ಲೀನಾಗಿರುತ್ತೆ ನೋಡಿ. ಈ ಥರ ಕ್ಲೀನಾಗಿದೆ ಕ್ಲೀನಾಗಿದೆ. ಅದಕ್ಕೆ ನೀವು ಈ ಥರ ಟ್ರೈ ಮಾಡಿರಿ. ನಾನು ಯಾವ ಥರ ನಾನು ಕ್ಲೀನ್ ಮಾಡಿದ್ದೀನಿ ಅಂತ ನಿಮಗೆಲ್ಲ ಉಪಯೋಗ ಆಗಲಿ, ಹೆಣ್ಮಕ್ಳಿಗೆ ಕೆಲಸಗಳಿಗೆ ಹೋಗೋರಿಗೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಬೇರೆ ಕೆಲಸಗಳಲ್ಲಿ ಮಾಡೋರ್ಗು ಕಷ್ಟ, ಅವ್ರು ಕೂತ್ಕೊಂಡೇ ಇರಬೇಕಲ್ವಾ, ಹಂಗಾಗಿ ಈ ಥರ ಮಾಡೋದ್ರಿಂದ ನಿಮಗೆ ಉಪಯೋಗನೂ ಆಗಬೇಕು. ನಾವು ಗೊತ್ತಿರೋದು ಒಂದು 10 ಜನ ಕೇಳಬೇಕಂತೆ, ಅದಕ್ಕೆ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ನಮಗೆ ಯಾವ ಥರ ಈಸಿ ಆಗುತ್ತೆ ಅನ್ನೋದು ನಾನು ಹೇಳಿದ್ದೀನಿ ನೋಡಿ. ಈ ಥರ ನೋಡಿ, ಈ ಥರ ಚೆನ್ನಾಗಾಗಿದೆ ನೋಡಿ, ನನಗೆ ಆಶ್ಚರ್ಯ ಆಗ್ತಾಯಿದೆ ನೋಡಿ ಈ ಥರ. ಅದಕ್ಕೆ ನೀವು ನೀಟಾಗಿ ಹಿಂಗೆ ಇಟ್ಕೊಳ್ಳಿ, ಈ ಥರ ಮಾಡಿಕೊಳ್ರಿ. ನೀವು ಈ ಥರ ನೀಟಾಗಿ ಮಾಡ್ಕೊತ ಇದ್ದರೆ ನಮಗೆ ಬೇಗ ಕೆಲಸ ಆಗುತ್ತೆ ನೋಡಿ. ಇವಾಗ ನಾನು ಮಾತಾಡಿಕೊಂಡೇ ಕ್ಲೀನ್ ಮಾಡಿಕೊಂಡೆ, ಇವಾಗ ನನ್ನ ಕೆಲಸನೂ ಆಯಿತು, ಅವ್ರು ಆದಮೇಲೆ ಅವರು ಹೋದರು. ಈ ಥರ ನಾವು ನಮಗೆ ಯಾವಾಗ ಬೇಕಾಗುತ್ತೋ ಆವಾಗ, ನಮಗೆ ಈಸಿ ಆದಾಗ, ನಮಗೆ ಫ್ರೀ ಇದ್ದಾಗೆಲ್ಲ ನಾವು ಈ ಥರ ಕೆಲಸಗಳೆಲ್ಲ ಮಾಡ್ಕೋಬೇಕು. ನಾವು ನೋಡಿ, ನೀವು ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲಲ್ಲಿ, ಹೊಸ ಚಾನಲ್ ಎಂಜಾಯ್ ಲಲಿತ ಅಂತ ಅಂದ್ಬಿಟ್ಟು ಒಂದು ಲೈಕ್ ಮಾಡಿ. ನೀವು ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೆಲ್ಲ ಹೇಳಿ ಶೇರ್ ಮಾಡಿ ಈ ಥರ ಚಾನಲಲ್ಲಿ. ನಾನು ಬ್ಲೌಸ್ ಕಟ್ಟಿಂಗ್ಗಳೆಲ್ಲ ಕೊಡ್ತಾ ಇದ್ದೀನಿ, ಮನೆ ಕ್ಲೀನಿಂಗ್ದು ಒಂದೊಂದು ಕೊಡ್ತಾ ಇದ್ದೀನಿ, ನನಗೆ ಗೊತ್ತಿರೋ ಅವೆಲ್ಲ. ನಾನು ಈ ಥರ ನೀವು ದೇವ್ರ ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಕಳೆ ಇರುತ್ತೆ, ತುಂಬ ನೀಟಾಗಿರುತ್ತೆ. ನಾವು ದೇವ್ರ ಪೂಜೆ ಮಾಡುವಾಗ ನಮಗೆ ಒಂಥರ ಅದು ಕ್ಲೀನಾಗಿ ಇರುತ್ತಲ್ವಾ, ಒಂಥರ ಪಳಪಳ ಅಂತ ಇರುತ್ತೆ ಅದು. ಅದು ದೀಪ ಅಂಟಿಸಿದಾಗ ತುಂಬ ಉರಿತಾ ಇರಬೇಕಾದ್ರೆ ತುಂಬ ದೇವ್ರಿಗೆಲ್ಲ ಮನೆಯಲ್ಲಿ ತುಂಬ ಕಳೆ ಬಂದ್ಬಿಡುತ್ತೆ. ಆ ಥರ ನೀವು ಉಪಯೋಗಿಸ್ಕೋಬೇಕು, ಎಲ್ಲ ಹೆಣ್ಮಕ್ಳು ಬುದ್ಧಿ ಉಪಯೋಗಿಸ್ಕೊಂಡು ಮಾಡ್ಕೋಬೇಕು ಈ ಥರದ್ದು.
ಯಾವಾಗಲೂ ಕೆಲಸ ಮಾಡಿದ್ದೇ ಕೆಲಸ ಅಲ್ಲ. ಒಂದ್ಸಲ ಮಾಡಿದ್ರೂ ನೀಟಾಗಿರಬೇಕು. ಅಗಲೆಲ್ಲ ಮಾಡೋಕ್ಕೆಲ್ಲ ಹೋಗೋಕ್ಕಾಗಲ್ಲ ನಾವು. ಅದರಿಂದ ಈ ಥರ ನೋಡಿ, ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ನಾನು ನಿಮಗೆ ಈ ಹೊಸ ಟಿಪ್ಸ್ ಹೇಳಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀವು ನನ್ನ ಚಾನೆಲಲ್ಲಿ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ನಿಮಗೆ ಇಷ್ಟ ಆಗುತ್ತೆ. ನನ್ನ ಚಾನೆಲ್ನಲ್ಲಿ ತುಂಬ ಉಪಯೋಗ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನೋಡ್ಕೊಳ್ಳಿ, ನೋಡಿಬಿಟ್ಟು ನನ್ನ ಚಾನಲಲ್ಲಿ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ. ಎನ್ ಜೆ ಲಲಿತಾ ಅಂತಂದ್ಬಿಟ್ಟು ನಾನು ನಿಮಗೆ ಎನ್ ಜೆ ಲಲಿತಾ ಅಂತಂದ್ಬಿಟ್ಟು